ಕರೋನಾ ಎರಡನೇ ಅಲೆಯ ಆರ್ಭಟ ಹೆಚ್ಚಾದಂತೆ ರಾಜ್ಯ ಸರ್ಕಾರ ಕಠಿಣ ನಿರ್ಧಾರಗಳನ್ನು ಕೂಡ ಕೈಗೊಂಡಿತ್ತು ಅಂದ್ರೆ 14 ದಿನಗಳ ಕಾಲ ಅಂದ್ರೆ ಮೇ 23 ರವರೆಗೂ ಕೂಡ ಲಾಕ್ಡೌನ್ ಅನ್ನು ಮಾಡಿತ್ತು ಅದಾದ ನಂತರದ ದಿನಗಳಲ್ಲಿ ಕರೋನಾ ಕಂಟ್ರೋಲ್ ಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ 14 ದಿನಗಳ ಕಾಲ ಈ ಲಾಕ್ಡೌನ್ ಅನ್ನು ಕೂಡ ವಿಸ್ತರಣೆಯನ್ನ ಮಾಡಲಾಗಿದೆ ಜೊತೆಗೆ ಅನಗತ್ಯವಾಗಿ ವಾಹನಗಳ ಓಡಾಟ ಹೆಚ್ಚಾದಂತೆಲ್ಲ ಕೂಡ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ನಿಟ್ಟಿನಲ್ಲಿ ಟಫ್ ರೂಲ್ಸ್ ಅನ್ನು ಕೂಡ ಜಾರಿ ಮಾಡಿ ಪೊಲೀಸರಿಗೆ ಫುಲ್ ಪವರ್ ಅನ್ನು ಕೂಡ ನೀಡಲಾಗಿದೆ ಅನಗತ್ಯವಾಗಿ ಯಾರೆಲ್ಲ ಹೊರಗೆ ಬಂದು ಓಡಾಡತಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನ ಸ್ವತಃ ಸಿಎಂ ಅವರೇ ಕೂಡ ಹೇಳಿರತಕ್ಕಂತ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕೂಡ 10 ಗಂಟೆ ಆಗುತ್ತಿದ್ದಂತೆ ಕೂಡ ಕಠಿಣ ಕಾನೂನು ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಪ್ರತಿ ವಾಹನವನ್ನು ಕೂಡ ತಪಾಸಣೆ ಮಾಡಲು ಪೊಲೀಸರು ಮುಂದಾಗಿರುವಂತದ್ದು ಈಗ ದೃಶ್ಯದಲ್ಲಿ ನೋಡಬಹುದು ಮೈಸೂರಿನ ಅಡ್ವಿನ್ ವೃತ್ತ ಏನಿದೆ ಆ ವೃತ್ತದ ಬಳಿ ಕೂಡ ನಾವು ಇರುವಂತದ್ದು ಇಲ್ಲಿ ಪೊಲೀಸರು 10 ಗಂಟೆ ಆಗುತ್ತಿದ್ದಂತೆ ಕೂಡ ಫೀಲ್ಡ್ಗಳಿದ್ದು ಕಾರ್ಯಾಚರಣೆಯನ್ನು ಆರಂಭವನ್ನ ಮಾಡಿದ್ದಾರೆ ಅಂದ್ರೆ ಪ್ರತಿ ವಾಹನ ಸವಾರರನ್ನು ಕೂಡ ತಪಾಸಣೆಯನ್ನು ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಅಗತ್ಯವಾಗಿ ಓಡಾಡ್ತಾ ಇದ್ದರೋ ಅಥವಾ ಅನಗತ್ಯವಾಗಿ ಓಡಾಡ್ತಾ ಇದ್ದರೋ ಅಂತ ಅನ್ನುವಂತ ಒಂದು ತಪಾಸಣೆಯನ್ನು ಮಾಡ್ತಾರೆ ಅವರತ್ರ ಸೂಕ್ತವಾದಂತ ದಾಖಲೆಗಳು ಕೂಡ ಇರಬೇಕು ಅವರು ಎಮರ್ಜೆನ್ಸಿ ಸೇವೆಗೆ ಅಥವಾ ಆಸ್ಪತ್ರೆಗಳಿಗೆ ಬಂದಿದಂತ ಸಂದರ್ಭದಲ್ಲಿ ಮಾತ್ರ ಅವರನ್ನ ಇಲ್ಲಿಂದ ಹೊರಗಡೆ ಬಿಡುತ್ತಾರೆ ಒಂದು ವೇಳೆ ಅವರು ಏನಾದರೂ ಕುಂಟನೆಪವನ್ನ ಹೇಳ್ತಾ ಇದ್ದಾರೆ ಅನ್ನುವಂತದ್ದು ಪೊಲೀಸರಿಗೆ ತಿಳಿದಂತ ಸಂದರ್ಭದಲ್ಲಿ ಅವರುಗಳನ್ನು ತೀವ್ರ ತಪಾಸಣೆಯನ್ನು ಮಾಡಿ ಅವರಿಗೆ ದಂಡ ವಿಧಿಸುವಂತ ಕೆಲಸವನ್ನು ಕೂಡ ಮಾಡುತ್ತಾರೆ ಜೊತೆಗೆ ವಾಹನಗಳನ್ನು ಸೀಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡುತ್ತಾರೆ ಅಂದ್ರೆ ಇಲ್ಲಿ ಬರತಕ್ಕಂತ ಪ್ರತಿಯೊಂದು ವಾಹನಗಳನ್ನು ಪ್ರತಿ ವಾಹನ ಸವಾರರನ್ನು ಕೂಡ ಅವರ ಗುರುತಿನ ಚೀಟಿಯನ್ನು ಕೂಡ ಪೊಲೀಸರು ಕೇಳ್ತಾ ಇದ್ದಾರೆ ಒಂದು ವೇಳೆ ಗುರುತಿನ ಚೀಟಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಓಡಾಡಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಯಾರೆಲ್ಲ ಬರ್ತಾರೋ ಅವರು ಏನು ಯಾವ ಸೇವೆಗೆ ಹೊರಡ್ತಾ ಇದ್ದಾರೆ ಅಂತ ಅನ್ನುವಂತದ್ದು ಯಾಕಂದ್ರೆ ಒಂದಷ್ಟು ಮೆಡಿಕಲ್ ಸೇವೆಗಳಾಗಿರಬಹುದು ಮತ್ತು ವೈದ್ಯಕೀಯ ಸೇವೆಗಳು ಏನಿದೆ ಅದನ್ನು ಹೊರತುಪಡಿಸಿ ಜೊತೆಗೆ ಎಮರ್ಜೆನ್ಸಿಗೋಸ್ಕರವಾಗಿ ಆಸ್ಪತ್ರೆಗೆ ತೆರಳ್ತಾ ಇರುವಂತರನ್ನ ಬಿಡ್ತಾರೆ ಏನಾದರೂ ಅದು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಏನಾದರೂ ಅವರ ಬಳಿ ಐಡಿ ಕಾರ್ಡ್ ಯಾವ್ದಾದ್ರು ಇದೆಯಾ ಅನ್ನುವಂತಹ ತಪಾಸಣೆಯನ್ನು ಕೂಡ ಮಾಡ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಅವರು ಕೇಳ್ತಾ ಇದ್ದಾರೆ ಯಾಕಂದ್ರೆ ಜೊತೆಗೆ ಯಾರ ಬಳಿ ಐಡಿ ಕಾರ್ಡ್ ಇದೆಯೋ ಅವರು ಕತ್ತಿಗೆ ನಿಮ್ಮ ಐಡಿ ಕಾರ್ಡ್ಗಳನ್ನು ಹಾಕ್ಕೊಳ್ಳಿ ತಕ್ಷಣ ತೋರಿಸಿ ನೀವು ಮುಂದೆ ಹೋಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಪೊಲೀಸರು ನೀಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇಂದಿನಿಂದ ಕಟ್ಟುನಿಟ್ಟಿನ ಜಾರಿಯನ್ನು ಪೊಲೀಸರು ಮಾಡಿರುವಂಥದ್ದು ಏನಂದರೆ ಈಗ ಏನು ಅನಗತ್ಯವಾಗಿ ಓಡಾಡ್ತಾ ಇದ್ದಾರೆ ಅವರ ವಾಹನಗಳನ್ನು ಸಂಪೂರ್ಣವಾಗಿ ಸೀಜ್ ಮಾಡುವಂಥದ್ದು ಜೊತೆಗೆ ದಂಡವನ್ನು ವಿಧಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ರಾಜ್ಯದಲ್ಲಿ ಕರೋನಾ ಎರಡನೇ ಅಲೆಯ ಆದ ನಂತರದಲ್ಲಿ ಮೂರನೇ ಅಲೆ ಕೂಡ ಹೆಚ್ಚಾಗಿ ಬಾಧಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಈಗಾಗಲೇ ಕೂಡ ತಜ್ಞರು ಹೇಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಕರೋನಾವನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮುಂದಿರತಕ್ಕಂಥ ಬಹುದೊಡ್ಡ ಸವಾಲು ಅದಕ್ಕಾಗಿಯೇ ಕೂಡ ಪೊಲೀಸರಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ನೀಡಿ ಪ್ರತಿ ವಾಹನವನ್ನು ಕಟ್ಟುನಿಟ್ಟಾಗಿ ತಪಾಸಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ಆ ಸೂಚನೆ ಹಿನ್ನೆಲೆಯಲ್ಲಿ ಕೂಡ ಮೈಸೂರಿನ ಹಲವು ಭಾಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಜೊತೆಗೆ ಒನ್ವೇವನ್ನು ಮಾಡಿ ಅಲ್ಲಿ ಬರ್ತಕ್ಕಂಥ ವಾಹನಗಳನ್ನು ಕೂಡ ತಪಾಸಣೆಯನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವ ಸ್ವಾಮಿ ಕಿರಣಗಲ ಎಸ್ಟಲ್ ಟಿವಿ ಮೈಸೂರು